ಜೀವನದಲ್ಲಿ ಯಶಸ್ಸು ಆಗುವುದಿದ್ದರೆ ಈ ಐದು ಮಾತುಗಳನ್ನು ಕಸದ ಡಬ್ಬಿಗೆ ಎಸೆಯಿರಿ. ನನ್ನ ಹಣೆ ಬರಹನೇ ಸರಿಯಿಲ್ಲ, ನನ್ನ ಮೂಡಿಲ್ಲ, ನನ್ನ ಬಳಿ ಸಮಯವಿಲ್ಲ, ಇದು ನನ್ನಿಂದ ಆಗುವುದಿಲ್ಲ. ಜನ ಏನಂದ್ಕೊಳ್ತಾರೋ ಏನೋ, ಈ ನಾಲ್ಕರಲ್ಲಿ ಯಾವತ್ತಿಗೂ ನಾಚಿಕೆ ಪಡಬೇಡಿ. ಹಳೆಯ ಬಟ್ಟೆಯಲ್ಲಿ, ಬಡವ ಸ್ನೇಹಿತನಲ್ಲಿ, ವೃದ್ಧ ತಂದೆ ತಾಯಿಯಲ್ಲಿ, ಸರಳ ಜೀವನದಲ್ಲಿ, ಬದುಕಿನಲ್ಲಿ ಸಂತೋಷವಾಗಿರಲು, ನೆಮ್ಮದಿಯಾಗಿರಲು ಕಲಿಯಬೇಕಾದ ಈ ಐದು ಮಾತುಗಳನ್ನು ಯಾವತ್ತಿಗೂ ನೆನಪಿನಲ್ಲಿಡಿ. ಕಳೆದ ಸಮಯವನ್ನು ಮರೆತು ಬಿಡಿ, ವರ್ತಮಾನದಲ್ಲಿ ಬದುಕಿ, ಭವಿಷ್ಯದ ಚಿಂತೆ ಮಾಡಬೇಡಿ. ನಿಮ್ಮ ಕೆಲಸವನ್ನು ಮುಂದೆ ಹಾಕುವುದು ನಿಲ್ಲಿಸಿ. ಸ್ವತಃ ಬಗ್ಗೆ ನಕಾರಾತ್ಮಕವಾಗಿ ಯೋಚಿಸುವುದನ್ನು ನಿಲ್ಲಿಸಿ. ಈ ನಾಲ್ಕು ಜನರೊಂದಿಗೆ ವಿವಾದ ಮಾಡಬೇಡಿ. ಮೂರ್ಖರೊಂದಿಗೆ, ತಂದೆ ತಾಯಿಯೊಂದಿಗೆ, ಗುರುಗಳೊಂದಿಗೆ, ಹುಚ್ಚನೊಂದಿಗೆ, ನಿಮ್ಮೊಳಗಿನ ಈ ಮೂರು ಮಾತುಗಳನ್ನು ಅರಿಯಬಲ್ಲವನ ಮೇಲೆ ಭರವಸೆ ಮಾಡಿ. ನಗುವಿನ ಹಿಂದೆ ಅಡಗಿರುವ ದುಃಖ, ಸಿಟ್ಟಿನ ಹಿಂದೆ ಅಡಗಿರುವ ಪ್ರೀತಿ, ಮತ್ತು ನಿಮ್ಮ ಮೌನದ ಹಿಂದಿನ ಕಾರಣ. ಜೀವನದ ಕೆಲವು ನಿಯಮಗಳು, ಯಾವತ್ತೂ ಇದನ್ನು ಯೋಚಿಸಬೇಡಿ, ನೀವು ಏನು ಇಲ್ಲ ಅಂತ. ಯಾವತ್ತೂ ಹೀಗೂ ಯೋಚಿಸಬೇಡಿ, ಎಲ್ಲವೂ ನೀವೇ ಇದ್ದೀರಾ ಅಂತ. ಆದರೆ ಯಾವಾಗಲೂ ಇದನ್ನು ಯೋಚಿಸಿ, ನೀವು ಏನಾದರೂ ಇದ್ದೀರಾ ಮತ್ತು ಎಲ್ಲವನ್ನು ಮಾಡಬಲ್ಲೀರಾ ಅಂತ. ನನ್ನ ಈ ಪುಟ್ಟ ಪ್ರಯಾಸ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ. ಈ ಥರದ ಮತ್ತಷ್ಟು ಹೆಚ್ಚಿನ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.